ಇವರು ಕೋರ್ಟಿಗೆ ಹೋಗೋದ್ರ ಬಗ್ಗೆ ಸೀರಿಯಸ್ ಆಗಿದ್ದಾರೆ ಅಂದ್ರೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗುತ್ತೆ. ಕೋರ್ಟ್ ಏನು ಹೇಳುತ್ತೆ ಈಗ? ಇದೆಲ್ಲದರ ಮಧ್ಯದಲ್ಲಿ ದಿವ್ಯಾ ಹಾಗರಗಿ ಅರೆಸ್ಟ್. ನಾವು ಆ ಬ್ರೇಕಿಂಗ್ ನ್ಯೂಸ್ ತಯಾರು ಮಾಡಿ ಇಟ್ಕೊಂಡೆ 18 ದಿವಸ ಆಗಿತ್ತು. ದಿವ್ಯಾ ಹಾಗರಗಿ ಅರೆಸ್ಟ್ ಅನ್ನೋ ಸುದ್ದಿ ಹಾಕಬೇಕು ಅಂತ. ಏನು ಆಟ ಆಡಿಸಿದ್ಲ ರೀ ಹೆಣ್ಣುಮಗಳು? 18 ದಿನ ಆಟ ಆಡಿಸಿದ್ಲಿ ಕೆ ಸಿ ಐ ಡಿ ಅವರು. ಅಂತಿಮವಾಗಿ ಸಿಕ್ಕಿದ್ದೆಲ್ಲಿ? ಪುಣೆಯಲ್ಲಿ. ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಈಕೆಗೆ ಆಶ್ರಯ ಕೊಟ್ಟಿದ್ದ. ಬೆಳಗ್ಗೆ ಬೆಳಗ್ಗೆ ಸಿ ಐ ಡಿ ತಂಡ ಆ ಇಂಡಸ್ಟ್ರಿಯಲಿಸ್ಟ್ ಮನೆಗೋಯ್ತು. ಪೊಲೀಸರು ವಿಚಾರಣೆ ಮಾಡೋ ರೀತಿಯಲ್ಲಿ ವಿಚಾರಣೆ ಮಾಡಿದಾಗ ನಮ್ಮ ಮನೆಯಲ್ಲಿಲ್ಲ, ಬಟ್ ಹೊರಗಡೆ ಇನ್ನೊಂದು ಫಾರ್ಮ್ ಹೌಸ್ನಲ್ಲಿದ್ದಾರೆ, ಔಟ್ಸ್ಕರ್ಟ್ಸ್ನಲ್ಲಿ, ಬನ್ನಿ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದರು. 18 ದಿನ ಆದ ನಂತರ ದಿವ್ಯಾ ಹಾಗರಗಿ ಅರೆಸ್ಟ್. ಪುಣೆಯ ಹೊರವಲಯದಲ್ಲಿ ಈಕೆಯ ಜೊತೆಗೆ ಎಕ್ಸಾಮ್ ಸೂಪರ್ವೈಸರ್ ಆಗಿದ್ದ ಸುನಂದ ಮತ್ತು ಅರ್ಚನಾ ಕೂಡ ಸಿಕ್ಕಾಕೊಂಡ್ರು. 18 ದಿನಗಳಿಂದ ಈಕೆಗೆ ರಕ್ಷಣೆ ಕೊಟ್ಟಂತ ಇಂಡಸ್ಟ್ರಿಯಲಿಸ್ಟ್ ಸುರೇಶ್ ಕಾಟೆಗಾಂವ್, ಆತನನ್ನೂ ಸೇರಿದಂತೆ ಎಲ್ಲರನ್ನೂ ಕರ್ಕೊಂಡು ಬಂದಿದ್ದಾರೆ ಸಿಐಡಿ ಅವರು. ಅವನ ಮೇಲೂ ಕೇಸು ಬಿಡ್ತಾರ ಸುಮ್ಮನೆ? ಇಷ್ಟು ದಿವಸ ಆಟ ಆಡಿಸಿದ, ಈಕೆಗೆ ಆಶ್ರಯ ಕೊಟ್ಟಿದ ಪ್ರಕರಣ. ಇವನ್ ಹಿ ವಿಲ್ ಬಿ ಅಕ್ಯೂಸ್ಡ್. ದಿವ್ಯಾ ಹಾಗರಗಿ ಒಡೆತನದ ಜ್ಞಾನಜ್ಯೋತಿ ಸ್ಕೂಲ್ನಲ್ಲಿ ಎಕ್ಸಾಮ್ ನಡೆದಿತ್ತು. ಒಬ್ಬೊಬ್ಬ ಕ್ಯಾಂಡಿಡೇಟ್ ಹತ್ರ 40-50 ಲಕ್ಷ, ಅಂದಾಜು 40-50 ಲಕ್ಷ ದುಡ್ಡು ತಗೊಂಡು, ನೀವು ಪರೀಕ್ಷೆ ಎಷ್ಟು ಗೊತ್ತೋ ಅಷ್ಟು ಬರೀರಿ, ಬರೀದೇ ಇದ್ದದ್ದನ್ನು ಆಮೇಲೆ ನಾವು ಫಿಲ್ ಮಾಡ್ಕೋತೀವಿ ಅಂತೇಳಿ ಕಳಿಸಿದ್ರು. ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಕ್ಲಿಯರ್ ಆಗಿ ಬಂದುಬಿಡುತ್ತದು. ಮೊದಲು ಹಾಕಿದ ಆನ್ಸರ್ ಯಾವುದು, ಆಮೇಲೆ ಬರೆದಿದ್ದ ಆನ್ಸರ್ ಯಾವುದು ಅನ್ನೋದು ಬಹಳ ಕ್ಲಿಯರ್ ಆಗಿ ಬಂದುಬಿಡುತ್ತೆ. ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಹಂಗೆ ಸಿಕ್ಕಾಕ್ಕಂಡ. ದಿವ್ಯಾ ಹಾಗರಗಿ ಆರೋಪಿ ಅನ್ನೋದು ಗೊತ್ತಾದ ನಂತರ ಕಾಂಗ್ರೆಸ್ನವರು ಬಿ ಜೆ ಪಿ ಮೇಲೆ ಮುಗಿಬಿದ್ರು ಅಂದರೆ, ಈಕೆ ಫೋಟೋಗಳೇ, ಮೋದಿ ಜೊತೆಗೆ ಫೋಟೋ ಇದೆ ಈಕೆದು, ಯಡಿಯೂರಪ್ಪನವ್ರ ಜೊತೆಗೆ, ಹೋಮ್ ಮಿನಿಸ್ಟರ್ ಜೊತೆಗೆ. ಹೋಮ್ ಮಿನಿಸ್ಟರ್ ಮನೆಗೆ ಹೋಗಿದ್ದಾರೆ ಈಕೆ ಮನೆಗೆ. ಅನ್ಡೌಟೆಡ್ಲಿ ಶಿ ವಾಸ್ ಇನ್ ಬಿ ಜೆ ಪಿ. ಬಿ ಜೆ ಪಿಲಿ ಇದ್ಲು ಅನ್ನೋದ್ರ ಬಗ್ಗೆ ಯಾರಿಗೂ ಏನೂ ಡೌಟ್ ಇಲ್ಲ. ಮಧ್ಯದಲ್ಲಿ ಅದೇನೋ ತೇಪೆ ಹಚ್ಚಕ್ಕೆ ಪ್ರಯತ್ನ ಪಟ್ಟರು. ಆಕೆಗೂ ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ. ಸಂಬಂಧ ಇರ್, ಆಳವಾದ ಸಂಬಂಧ ಇದೆ. ಆಮೇಲೆ ಈಕೆ ಈಶ್ವರ್ ಖಂಡ್ರೆ ಅವ್ರ ಜೊತೆಗೆ, ಕಾಂಗ್ರೆಸ್ ಲೀಡರ್ ಜೊತೆಗೆ ಇದ್ದಿದ್ದ ಫೋಟೋಗಳು ಬಂದವು. ಈಶ್ವರ್ ಖಂಡ್ರೆ, ಶಾಮನೂರು ಶಿವಶಂಕರಪ್ಪ, ಸ್ವತಃ ಡಿ ಕೆ ಶಿವಕುಮಾರ್ ಜೊತೆಗೆ. ಆದರೆ ಯಾವಾಗ ಈ ಬ್ಲೂಟೂತ್ ಇಟ್ಟು ಪರೀಕ್ಷೆ ಬರೆಸಿದಂಥ ಪುಣ್ಯಾತ್ಮರಿದ್ರಲ್ಲ, ಮಹಾಂತೇಶ್ ಪಾಟೀಲು, ರುದ್ರಗೌಡ ಪಾಟೀಲು, ಅವರು ಸಿಕ್ಕಾಕ್ಕಂಡ್ರು, ಆವಾಗ ತಕ್ಕಡಿ ಬ್ಯಾಲೆನ್ಸ್ ಆಯಿತು. ಇದರಲ್ಲಿ ಬಿ ಜೆ ಪಿಯವರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ. ಅವರು 70-80 ಲಕ್ಷ ತಗಂತಿದ್ರಂತೆ ಪರ್ ಕ್ಯಾಂಡಿಡೇಟು. ಬರೀ ಇದು ಒಂದೇ ಅಲ್ಲ, ಅವ್ರ ಮನೆ ಮೇಲೆ ರೇಡ್ ಮಾಡಿದರೆ 11 ಎಕ್ಸಾಮಿನ ಹಾಲ್ ಟಿಕೆಟ್, ಬೇರೆ ಬೇರೆ ಗವರ್ಮೆಂಟ್ ಪೋಸ್ಟಿಂದ ಹಾಲ್ ಟಿಕೆಟ್ ಅವ್ರ ಮನೇಲಿ ಸಿಗ್ತದೆ. ಇನ್ವೆಸ್ಟಿಗೇಷನ್ ನಡೆದ್ರೆ ಸರ್ಕಾರಿ ನೌಕರಿ ಕೊಡಿಸುವ ಕೋಟ್ಯಂತರದ ದಂಧೆ ಒಂದು ಬಯಲಿಗೆ ಬೀಳೋ ಸಾಧ್ಯತೆ ಇದೆ. ಇದನ್ನು ಈ ಪಿ ಎಸ್ ಐ ಎಕ್ಸಾಮ್ಗೆ ನಿಲ್ಲಿಸಬಾರದು. ಇದನ್ನು ಇನ್ನೂ ಯಾವ್ಯಾವ ಎಕ್ಸಾಮಲ್ಲಿ ಏನೇನು ಮಾಡಿಸಿದ್ದಾರೆ ಅನ್ನೋದು ಗೊತ್ತಾಗ. ಒಟ್ಟಿನಲ್ಲಿ ಇವತ್ತು ಅರೆಸ್ಟ್ ಆದಂಥವರು ದಿವ್ಯಾ ಹಾಗರಗಿ, ಸುನಂದ, ಅರ್ಚನಾ, ಸುರೇಶ್ ಕಾಟೆಗಾಂವ್, ಕಾಳಿದಾಸ್. ಸುರೇಶ್ ಕಾಟೆಗಾಂವ್, ಕಾಳಿದಾಸ್ ಇಬ್ಬರೂ ಕೂಡ ಈ ಟೀಮಿಗೆ ಆಶ್ರಯ ಕೊಟ್ಟಂಥವರು. ಅವರಿಬ್ಬರೂ ಸೇರಿದಂತೆ 5 ಜನ ಅರೆಸ್ಟ್ ಆಗಿದ್ದಾರೆ. ಹೋಮ್ ಮಿನಿಸ್ಟರ್ ಮಾತಾಡಿದ್ರು, ಆಕೆಯನ್ನು ಅರೆಸ್ಟ್ ಮಾಡಲಾಗಿದೆ, ತನಿಖೆಯಲ್ಲಿ ಯಾವುದೇ ಹಸ್ತಕ್ಷೇಪ ಇಲ್ಲ, ಕಠಿಣ ಕ್ರಮ ಕೈಗೊಳ್ತೀವಿ. ಹೋಮ್ ಮಿನಿಸ್ಟರ್ ಏನು ಹೇಳಿದ್ರು ಅಂತ ಕೇಳಿ, ಆಮೇಲೆ ಈಕೆಯನ್ನು ಹಿಡಿದದ್ದಿತ್ತಲ್ಲ, ಇಂಟ್ರೆಸ್ಟಿಂಗ್ ಆಪರೇಷನ್, ಆ ಕಥೆ ಹೇಳ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರ ನಡೆಸಿರ್ತಕ್ಕಂಥ ಪೊಲೀಸ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ನಲ್ಲಿ ಯಾರು ಅಪಾದಿತರು ಅಂತೇಳಿ ಹೇಳಿ ಆಗಿತ್ತು ಅಂತ ದಿವ್ಯಾ ಹಾಗರಗಿಯವ್ರನ್ನ ಮತ್ತು ಅವರ ಜೊತೆಗೆ ಅರ್ಚನಾ, ಮತ್ತೊಬ್ಬ ಸದ್ದಾಮ್ ಅನ್ನುವಂಥ ಅವರ ಡ್ರೈವರು, ಸುರೇಶ್, ಕಾಳಿದಾಸ್ ಅನ್ನುವಂಥ ಸಹಾಯಕರು, ಹಾಗೂ ಸುನಂದ ಅಂತೇಳಿ ಹೇಳಿ ಕೆಲಸದವರು, ಇವರಿಷ್ಟು ಜನರನ್ನ ಇವತ್ತು ಪುಣೆಯಲ್ಲಿ ವಶಕ್ಕೆ ಪಡೆದಿದ್ದಾರೆ. ನೋಡಿ, ಮುಕ್ತವಾದಂಥ ಅವಕಾಶ ಕೊಟ್ಟಿದ್ದೇವೆ ನಾವು. ಯಾರು ಕೂಡ ಡಿ ಜಿ ನನ್ನ ಜೊತೆಗೆ ಇದ್ದಾರೆ, ಯಾರೂ ಅದರಲ್ಲಿ ಮುಕ್ತ ತೋರಿಸೋದಿಲ್ಲ. ನೀನು ಹಾಗೆ ಮಾಡು, ಹೀಗೆ ಮಾಡು, ಅವ್ರನ್ನ ಬಿಡು, ಇವ್ರನ್ನ ನೀಡಿ,
ಇಂತದ್ದು ನಮ್ಮ ಸರ್ಕಾರ ಹೇಳಲಿಲ್ಲ ಹೇಳೋದಿಲ್ಲ ಸರ್ ಯಾರನ್ನು ಬಿಡೋದಿಲ್ಲ ಸರ್ ಯಾರನ್ನು ಬಿಡೋದಿಲ್ಲ ಅಧಿಕಾರಿಗಳು ಇರಲಿ ರಾಜಕಾರಣಿಗಳು ಇರಲಿ ಉದ್ಯಮಿಗಳು ಇರಲಿ ಎಷ್ಟು ಪ್ರಭಾವಗಳು ಇರಲಿ ಇದರಲ್ಲಿ ತಂದು ಹೆಡೆಮರಿ ಕಟ್ತೀವಿ ಸಮಾಜದ ಎದುರುಗಡೆ ಅವರು ಮುಖವಾಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್